ನಿತಿನ್ ಕಷ್ಟಪಟ್ಟಿದ್ದಾನೆ, ಜೊಮಾಟೋದಲ್ಲಿ ದುಡಿದ್ಬಿಟ್ಟು ಮಾಡಿದ್ದಾನೆ, ಒಂದು ಚಪ್ಪಾಳೆ ತಟ್ಬಿಟ್ರೆ ಅದರಲ್ಲಿ ಮುಗಿದೋಗುತ್ತೆ. ನೀವು ಈ ಆಡಿಟೋರಿಯಮಿಂದ ಆಚೆ ಹೋಗಿದ ತಕ್ಷಣ ಅದ್ರ ಏನು ಕ್ಯಾರಿ ಮಾಡಲ್ಲ. ನೀವು ಅದು ಕ್ಯಾರಿ ಮಾಡಬೇಕು ಪ್ರೇಕ್ಷಕರಾಗಿ. ಈಗ ನಾವು ಈ ಸಿನಿಮಾ ನೋಡಿ ನಾವು ಎಷ್ಟು ಗ್ರಹಿಸಿದ್ದೀವಿ ಅದನ್ನು ನಾವು ಹಂಚ್ಕೊಂಡಾಗ ಅದು ನೀವು ಯೋಚನೆ ಮಾಡಿದ್ರೆ ಆವಾಗ ನಿತಿನ್ ಶ್ರಮ ಸಾರ್ಥಕ ಆಗುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ಈಗ ಎಲ್ಲರಿಗೂ ಎಲ್ಲ ಸಬ್ಜೆಕ್ಟ್ನೂ ಅದನ್ನು ಗ್ರಹಿಸೋದಕ್ಕೆ ಆಗದೇ ಇರ್ಬೋದು. ಅವಾಗ ಯಾವುದೋ ಒಂದು ವಿಷಯ ಬಂದಾಗ ತಗೊಂಡಾಗಲೇ ಎಸ್ಪೆಷಲಿ ನಿತಿನ್ ಅಂತ ನನಗೆ ಫಸ್ಟು ಎಮೋಷನ್ ಅದೇ. ಅಂದರೆ ಜೊಮ್ಯಾಟೋದಿಂದ ಏನು ದುಡಿದು ಮಾಡಿದೆ ಅಂತ ಹೇಳಿದಾಗ ತುಂಬ ಎಮೋಷನ್ ಅದೇ. ಅದಕ್ಕಿಂತ ಹೆಚ್ಚಾಗಿ ಖುಷಿಯಾಗಿದ್ದೆ ಅಂತಂದರೆ ಈಗ ನಾರ್ಮಲ್ಲಾಗಿ ಹೊಸ ಈಗ ತಲೆಮಾರಲ್ಲಿ ಬರ್ತಾ ಇರೋಂಥವ್ರಿಗೆ ಕತೆಗಳಿರ್ತವೆ, ದುಡ್ಡು ಹೇಗೆ ಹೊಂಚೋದು ಅಂತ ಗೊತ್ತಿಲ್ಲ. ಅವ್ರು ಯಾವಾಗ್ಲೂ ಅದರ್ ಸೋರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾ ಇರ್ತಾರೆ. ಅದಕ್ಕೆ ಹೇಗೆ ರೆಸ್ಪಾನ್ಸಿಬಲ್ ಆಗಿರಬೇಕು ಅನ್ನೋದು ಅನ್ನೋದ್ರ ಬಗ್ಗೆನೂ ಐಡಿಯಾ ಇರಲ್ಲ. ಅಂಥ ಟೈಮಲ್ಲಿ ಒಬ್ಬ ಹುಡುಗ ಫಸ್ಟ್ ಶಾರ್ಟ್ ಫಿಲಿಮಲ್ಲೇ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದರಲ್ಲಿ ಎಲ್ಲರಿಗೂ ಪೇಮೆಂಟ್ ಕೊಟ್ಟಿದ್ದಾನೆ ಅನ್ನೋ ವಿಷಯ ನಂಗೆ ತುಂಬ ತುಂಬ ಟಚ್ ಆಯಿತು. ಸಣ್ಣ ಮಟ್ಟದ 1 ರೂಪಾಯಿ ಕೊಟ್ಟಿರಲಿ ಆ ಕೆಲಸಕ್ಕೆ ಗೌರವ ಕೊಡೋದ್ರ ಬಗ್ಗೆ ಆ ಫಸ್ಟ್ ಸಿನಿಮಾದಲ್ಲೇ ಇಷ್ಟು ರೆಸ್ಪಾನ್ಸಿಬಲ್ ಆಗಿದ್ದು ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು, ಮತ್ತು ತುಂಬ ಟಚ್ ಆಗಿದ್ದ ವಿಷಯ. ಇವಾಗ ಆಲ್ರೆಡಿ ಹಿರಿಯರೆಲ್ಲ ಹೇಳ್ಬಿಟ್ಟಿದ್ದಾರೆ, ಸೊ ನಮ್ಮ ಮನಸ್ಸಲ್ಲೂ ಬಟರ್ಫ್ಲೈ ಆಗ್ತಾ ಇದೆ. ಇವಾಗೆಲ್ಲ ನನಗೆ ಟೀಮ್ ಅವ್ರು ಯಾರಿಗೂ ಗೊತ್ತಿಲ್ಲ, ಲೆಟ್ ಮೀ ಬಿ ವೆರಿ ಪ್ರಾಕ್ಟಿಕಲ್. ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಇದೆ ವಿಜಯ್, ಅವ್ನು ಕರೆದ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ನನ್ನ ಅಣ್ಣ ತಮ್ಮಂದಿರೆ, ಎಲ್ಲರೂ ಎಲ್ಲರೂ ಗೊತ್ತಿರೋರೇ ಇದ್ದಾರೆ. ಓ ಓಕೆ ಅಂತ. ಇನ್ನೊಂದು ಹೊಟ್ಟೆ ಉರಿ ಥರದ ಇವರೆಲ್ಲ ಲಿಂಕ್ ಕಳಿಸ್ಕೊಂಡು ಎರಡೆರಡು ಸತಿ ನೋಡ್ಬಿಟ್ಟಿದ್ದಾರೆ. ಡೀಟೇಲ್ ಆಗಿ ಮನ್ಸೂರಿ ಅವ್ರು ಹೇಳ್ದಂಗೆ ದೇಣೆ ಸೇಮ್, ನಮ್ಮದೇನು ದೊಡ್ಡ ಜರ್ನಿ ಅಲ್ಲ, ನಮ್ಮದು ಸೇಮ್ ಜರ್ನಿ. ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ನ ಫಸ್ಟ್ ಹೀರೋ ಇಲ್ಲಿ ನಿಂತಿದ್ದಾರೆ ಪ್ರತಾಪ್ ನಾರಾಯಣ್ ನಮಗೆ. ಸೊ ನಾನು ಲಂಡನ್ ರಿಟರ್ನು ಬಂದೆ, ಇಲ್ಲಿ ಸುನಿಲ್ ಕುಮಾರ್ ದೇಸಾಯಿ ಅಂತವ್ರಿಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಏನೋ ಹಠ, ಮನ್ಸೂರಿ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು, ಹಠ ಇವನು ತುಂಬ ಕಾಮಾಗಿ ಮಾಡ್ದೆ. ನಾನು ಹಠ ಏನು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಹೋದೆ, ದುಡ್ಡೇ ಇಲ್ಲ ಕೈಯಲ್ಲಿ. ಸೊ ಮೈ ಬ್ರದರ್ ಪ್ರತಾಪ್ ಅವನು ನೈಟ್ ಶಿಫ್ಟ್ ಮಾಡ್ತಿದ್ದ ಐ ಟಿನಲ್ಲಿ. ಸೊ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಗ್ಗೆ ಬಂದು ನನಗೆ ಶೂಟಿಂಗ್ ಮಾಡಿ ಮತ್ತೆ ನೈಟ್ ಶಿಫ್ಟ್ ಹೋಗ್ತಿದ್ದ, 4 ದಿನಾದ್ರೂ ಮಲಗ್ತಾನೆ ಇರಲಿಲ್ಲ. ಅದು ಸಕ್ಸಸ್ ನನಗೆ, ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾವು ಇಲ್ಲಿ ನಿಂತಿದ್ದೀವಿ, ನಾವೊಂದು ಫೀಚರ್ ಫಿಲ್ಮ್ ಮಾಡಿದ್ದೀವಿ. ಸಿನಿಮಾನ ಯಾವತ್ತು ಸಕ್ಸಸ್ ಅನ್ನೋದನ್ನ ದುಡ್ಡನ್ನ ಅಳಿಬೇಡ. ಇವತ್ತು ನೋಡಿ ಇವ್ರು ಹೇಳಿದ್ರು ಎರಡು ಮಾತು, ನಾವು ಇವತ್ತು ಇಲ್ಲಿ ನಿಂತಿದ್ದೀವಿ, ಇವತ್ತಿಷ್ಟು ಕಣ್ಗಳು 100 ಮುಖಗಳು 2 ಭಾವನೆಗಳು ನೋಡ್ತಾ ಇದಾವೆ ನಿನ್ನ, ಅದೇ ಸಕ್ಸಸ್ ನಿನಗೆ. ಇಷ್ಟೇ ನಾನು ಹೇಳಕ್ ಇಷ್ಟಪಡೋದು. ನಾನು ಐ ಶಾರ್ಟ್ ಫಿಲ್ಮ್ ತೆಗೆದಿದ್ದೆ, 1 ರಿಲೀಸ್ ಮಾಡಿರಲಿಲ್ಲ. ಯಾಕೆಂದ್ರೆ 5 ಶಾರ್ಟ್ ಫಿಲ್ಮ್ ತೆಗೆದಾದ್ಮೇಲೂ ಕೂಡ ನಮ್ಗೆ ಏನು ಅನ್ನಿಸ್ತಾ ಇರ್ತದೆ, ಅದು ಔಟ್ಪುಟ್ ಬರಲ್ಲ, ಟೀಮ್ ಇರಲ್ಲ. ಸೊ ಆ ವಿಚಾರವಾಗಿ ಇಷ್ಟು ಜನನ ಸೇರಿಸಿ ಈ ಮಟ್ಟದಲ್ಲಿ ಮಾಡಿರೋದಕ್ಕೆ ಅವನು ನಿತಿನ್ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಇನ್ನು ನಾ ಅವ್ನು ಹೇಳ್ತಾ ಇರ್ಬೇಕಾರೆ, ಅವ್ನ ಜರ್ನಿ ಹೇಳ್ತಾ ಇರ್ಬೇಕಾರೆ ಎಲ್ಲೋ ನಾನು ಅವನಲ್ಲಿ ಕಂಡ್ಕೊಂಡೆ ಅಂತ ಅನಿಸ್ತು. ಯಾಕೆಂದ್ರೆ ನಾನು ಹೊಂದಿಸಿ ಬರೆಯಲು ಸ್ಟಾರ್ಟ್ ಮಾಡಿದಾಗ ಹಂಗೆ ಇದ್ದಿದ್ದು. ಒಂದಿಷ್ಟು ಜನ ಇನ್ವೆಸ್ಟರ್ ಬ್ಯಾಕ್ ಆದಾಗ, ಜೊತೆಗೆ ಬಂದರೆ ಫ್ರೆಂಡ್ಸ್ ಒಂದು 100 ಜನ ಸೇರಿದ್ರು, ನಮ್ಮಲ್ಲೊಂದು ಏನೋ ಇದ್ದಾಗ ಅದು ಹಾಗೆ ಆಗುತ್ತೆ. ಇವರು ಒಂದು ಮಾತು ಹೇಳಿದ್ರು, ಜನಕ್ಕೆ ಎಷ್ಟು ರೀಚ್ ಆಗುತ್ತೆ ಅಂತ. ನಮಗೂ ಹಂಗೆ ಅನಿಸಿದ್ರು, ಥಿಯೇಟರ್ ಬಂದಾದ್ಮೇಲೆ OTT ಬಂದಾದ್ಮೇಲೆ ಹೆಂಗೆ ರೀಚ್ ಆಯಿತು ಅಂತ. ಸೊ ಹಂಗೆ ಅದೇನು ಇದಿಲ್ಲದೆ ಒಂದು ಮುಕ್ತ ಮನಸ್ಸಿನಿಂದ ಒಂದು ಸಿನಿಮಾ ಪ್ರೀತಿಯಿಂದ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇನ್ನು ಈ ಕಂಟೆಂಟು ಇದೇನಕ್ಕೆ ಇಷ್ಟ ಅಂತ ಅಂದರೆ ಮಕ್ಕಳನ್ನ ಮಕ್ಕಳಿಗೆ ಹಾಕಿ ಬೆಳೆಯಕ್ಕೆ ಬಿಡಬೇಕು ಅನ್ನೋದಕ್ಕೊಂದು ವಿಚಾರವಾಗಿ, ಮತ್ತು ಒಂದು ತೋರಿಸಿರೋ ಒಂದು ಲಾಸ್ಟ್ ಶಾರ್ಟ್ ಇದೆಯಲ್ಲ ಅದು, ಅಂದರೆ ಎಲ್ಲರೂ ಹೇಳ್ದಂಗೆ ಸಿನಿಮಾದ ಬಗ್ಗೆ ಇದು ನೋಡಿಸ್ಕೊಂಡು ಒಂದು ವಿಚಾರನ ನೀಟಾಗಿ ಹೇಳಿದೆ. ಯಾಕೆಂದ್ರೆ ನಂದೇ ಎಕ್ಸಾಂಪಲ್ ತೊಗೊಂಡ್ರೆ, ಚಿಕ್ಕದಲ್ಲಿದ್ದಾಗ ಯಾವತ್ತೂ ಒಬ್ಬರು ಈಗ ತಂದೆ ತಾಯಿ ಪೇರೆಂಟ್ಸ್ಗಳು ಇನ್ನೊಬ್ಬರ ಮೇಲೆ ಹೇರಬಾರ್ದು ಅನ್ನೋದಕ್ಕೆ, ನಮ್ಮ ಇನ್ನೊಂದು ನೋಡ್ಬಿಟ್ಟು ನಮಗೆ ಕನಸುಗಳು ಬೆಳೀತಾ ಹೋಗ್ತವೆ. ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗ ನಂಗೆ ಇನ್ಸ್ಪೆಕ್ಟರ್ ಆಗಬೇಕು ಅನ್ಸೋದು. ಅದೇನಕ್ಕೆಂದ್ರೆ ಊರಲ್ಲಿ ಏನೋ ಗಲಾಟೆ ಆಗ್ತಾ ಇದ್ದಾಗ ಓ ಇನ್ಸ್ಪೆಕ್ಟರ್ ದೊಡ್ಡವರು ಅನ್ಸೋದು. ಅದಾದಮೇಲೆ ಏನನ್ಸೋದು, ಓ ಇನ್ಸ್ಪೆಕ್ಟರ್ ಮೇಲೆ ತೀರ್ಮಾನ ಆಗೋದಲ್ಲಿ ಕೋರ್ಟಲ್ಲಿ ಓ ಜಡ್ಜ್ ಆಗಬೇಕು ಅನ್ಸೋದು. ಸೊ ನನ್ನ ಬಾಲ್ಯದಲ್ಲಿ ಹುಟ್ಟಿತ್ತು. ಅಂದರೆ ಕನಸುಗಳು ಯಾವತ್ತೂ ವಯಸ್ಸಿಗೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗ್ತವೆ. ಸೊ ಅದನ್ನು ಅದಾಗ ಅದೇ ಬಿಡಬೇಕು. ಕೊನೆಗೆ ಸಿನಿಮಾ ಅನಿಸಿದ 26ನೇ ವರ್ಷದಲ್ಲಿ. ಸೊ ಅದ್ರ ಮಧ್ಯದಲ್ಲಿ IAS ಆಗಬೇಕು ಅನ್ನಿಸ್ತು, ಇಂಜಿನಿಯರಿಂಗ್ ಮಾಡಿದೆ, MTech ಮಾಡಿದೆ, ಲೆಕ್ಚರರ್ ಆದರೆ. ಸೊ ಅದು ಬದುಕು ಅದ್ರ ಜೊತೆ ಕಲಿಸ್ಕೊಂಡು ಹೋಗುತ್ತೆ. ಸೊ ಮಕ್ಕಳನ್ನ ಮಕ್ಕಳಾಗಿ ಬಿಡಿ ಅಂತ ಹೇಳ್ತೀನಿ. ನಂದು ಇಡೀ ತಂಡಕ್ಕೆ ಕಂಗ್ರಾಚುಲೇಷನ್. ಮಕ್ಕಳನ್ನ ಕಂಪೇರ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ, ನಮ್ಮಲ್ಲಿ ಆ ಥರ ಸಿನಿಮಾ ಬರ್ತಾ ಇದೆ, ಆ ಥರ ಸಿನಿಮಾನ ಕಂಟೆಂಟ್ ಟಚ್ ಮಾಡ್ತಾರೆ ಆ ಸಿನಿಮಾನ, ಸೊ ಪ್ರಮೋಟ್ ಮಾಡಲಿಲ್ಲ, ಯಾರು ನೋಡಲಿಲ್ಲ ಅಂತ ಜಸ್ಟ್ ಹಿಂಗೆ ಮಾತಾಡ್ತಾ ಇದ್ವಿ. ಸೊ ಅಂತ ಸಾಲಿಗೆ ಆ ಥರ ಯಾರು ಟಚ್ ಮಾಡಿದ್ರೆ ಕಂಟೆಂಟ್ ಟಚ್ ಮಾಡಿದ ನಿತಿನ್ ಮಾಡ್ತಾವನೆ, ಒಳ್ಳೆದಾಗಲಿ. ಸರ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅಶ್ವಿನ್ ಹಾಸನ ಅಂತ. ನಾನು ಮಾತಾಡೋದೇನು ಹೆಚ್ಚೇನಿಲ್ಲ. ನನಗೆ ಇದು ಹೆಂಗಿತ್ತು ಅಂದರೆ, ನನ್ನ ಮಗ 2ನೇ ಕ್ಲಾಸು. ಈ ಪೇರೆಂಟ್ಸ್ ಫಸ್ಟ್ ಇಯರ್ ಸ್ಟಾರ್ಟ್ ಆದಾಗ ಪೇರೆಂಟ್ಸ್ ಕರೀತಾರೆ ಸ್ಕೂಲಲ್ಲಿ, ಅಂದರೆ ಜಾಸ್ತಿ ಕೆಲಸ ನೀವು ಮಾಡಬೇಕು ಮನೆಯಲ್ಲವ್ರಿಗೆ ಅನ್ನೋ ಥರ. ಸೊ ನನಗೆ ದಯಾನಂದ್ ಸರ್ ಒಂಥರ, ನಾವು ಗೊತ್ತಿಲ್ಲದಲ್ಲೇ ನಾವು ಕೆಲವೊಂದು ಮಕ್ಕಳ ಮೇಲೆ ತಳ್ತಿರ್ತೀವಿ, ಅದಾಯಿತು. ಬಟ್ ಈ ಕ್ಯಾರೆಕ್ಟ್ರು ತಾಯಿ ನೋಡಿದಾಗ ದೇವರಣೆ ನಮ್ಮನೇಲಿ ಹಂಗಿರಲಿಲ್ಲ, ರಿವರ್ಸು.
ಏನು ಕೇಳ್ತಾನೆ ಇರಲಿಲ್ಲ ನಮ್ಮಲ್ಲಿ, ಬಿಟ್ಬಿಟ್ಟಿದ್ರು ಹಾಸನದಲ್ಲಿ ಏನನ್ನ ಮಾಡ್ಕೊಂಡು ಸಾಯಿ ಅಂತ. ಸೊ ನಮಗೆ ಇದು ಆ ಪೋರ್ಷನ್ ನನಗೆ ಅಷ್ಟು ಅಟ್ಯಾಚ್ ಆಗಲಿಲ್ಲ. ಬಟ್ ಸೆಕೆಂಡ್ ಇದೆಯಲ್ಲ ಆ ಮಗುವನ್ನ ಬಿಡು, ಈಗ ನಾನು ತಂದೆ ಆಗಿರೋದ್ರಿಂದ ನಮ್ಮ ಇಬ್ಬರಿಗೂ ಲಾಸ್ಟ್ ಇಯರು ಫಸ್ಟ್ ಸ್ಟ್ಯಾಂಡರ್ಡ್ ಲೈಫ್ ಪ್ರೈಸ್ ತೊಗೊಂಡು ನಮ್ಮ ಮಗ ನೆಂಟರಲ್ಲ ನಿನ್ನಂಗೆ ಟ್ಯಾಲೆಂಟೆಡ್ ಅಂತ. ಈ ಸರಿ ಕಾಂಪಿಟೇಷನ್ ಅಂದರೆ ಇಷ್ಟ ಇದೆ ಅವನಿಗೆ, ನಾ ಬಿಟ್ಬಿಟ್ಟೆ. ಈಗ ಬಿಟ್ಟಿದ್ದಕ್ಕೆ ನಮ್ಮನೇಲಿ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಮಕ್ಕಳ ಮೇಲೆ ಅಂತ ಎಲ್ಲ ಗಿಲ್ಟ್ ಕಾಡ್ತಿತ್ತು ಊರಿಗೆ ಹೋದಾಗ, ಏನು ಮಿಸ್ ಮಾಡ್ಬಿಟ್ಟಿದ್ದೀನಿ ಅಂತ. ಈಗ ಇದು ನೋಡಿದ್ಮೇಲೆ ನಾನು ಕರೆಕ್ಟಾಗಿದ್ದೀನಿ, ನಾನು ಕರೆಕ್ಟಾಗಿದ್ದೀನಿ. ಸೊ